ರಕ್ತದಾನದಿಂದ ಜೀವದಾನ ಮಾಡಿದಂತೆ ಎಂದು ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಹೇಳಿದರು. ಇಲ್ಲಿನ ತಥಾಸ್ತು ಸಂಸ್ಥೆ ಹಾಗೂ ಜಿಲ್ಲಾ ರಕ್ತನಿಧಿ ವತಿಯಿಂದ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ಮರಣಾರ್ಥ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ರಕ್ತದಾನ ಮಾಡುವುದರಿಂದ ನೀವುಗಳು ಒಂದು ಜೀವ ಉಳಿಸಿದಂತಾಗುತ್ತದೆ. ಅಪಘಾತ ಮುಂತಾದ ತುರ್ತು ಸಂದರ್ಭಗಳಲ್ಲಿ ರಕ್ತ ನೀಡಲು ಮುಂದಾಗಬೇಕೆಂದರು. ಅಖಂಡ ಮಂಡಲಾಕಾರ ಗೌಮಾತೀತ ನಿರಂಜನ ಆದರ್ಯ ಕಡಾತೀತ ತಸ್ಮೈ ಶ್ರೀ ಕುರವೇ ನಮಃ. ತಥಾಸ್ತು ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಮಡಿಕೇರಿಯಿಂದ ಬಂದಿರತಕ್ಕಂಥ ವೈದ್ಯರ ಡಾಕ್ಟರ್ ಅಂಬೇಡ್ಕರ್ ಈ ಭಾಗದಲ್ಲಿ ತಥಾಸ್ತು ಸಂಸ್ಥೆಯನ್ನು ಆರೋಗ್ಯಕರವಾಗಿಟ್ಟುಕೊಂಡು ಸಂಸ್ಥೆಯ ಮುಖಾಂತರ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥ ಇದೇ ರೀತಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ನಿತ್ಯಂಜಯ ಸೋಮವಾರಪೇಟೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜ ಪತ್ರಕರ್ತರಾದ ರಮೇಶ್ ಅವರೇ ಭಾಗವಹಿಸ್ತಕ್ಕಂಥ ಎಲ್ಲ ಆತ್ಮೀಯರೇ ತಾಯಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ, ಅದು ಮೊದಲನೇ ರಕ್ತದಾನ ಅಂತ. ಅದು ಇವತ್ತು ವಿಶೇಷವಾಗಿ ಏನಂದ್ರೆ ಅನ್ನದಾನ, ವಿದ್ಯಾದಾನ, ಅಕ್ಷರದಾನ, ವಸತಿ ದಾನ ಎಲ್ಲ ಮಾಡಿರ್ತಕ್ಕಂಥ ಪರಮ ಪೂಜ್ಯರ ಹೆಸರಿನಲ್ಲಿ ಇವತ್ತು ರಕ್ತದಾನ ಮಾಡಬೇಕಂಥ ಲಕ್ಷಾಂತರ ಮಂದಿಗೆ ಆಶ್ರಯದ. ಜಿಲ್ಲಾ ರಕ್ತನಿಧಿ ಮುಖ್ಯಸ್ಥ ಡಾಕ್ಟರ್ ಕರುಂಬಯ್ಯ ಮಾತನಾಡಿ, ರಕ್ತದಾನ ಶ್ರೇಷ್ಠವಾದದ್ದು, ಆದ್ದರಿಂದ ಆರೋಗ್ಯವಂತ ವ್ಯಕ್ತಿಗಳು ವರ್ಷಕ್ಕೆ 3-4 ಬಾರಿ ರಕ್ತದಾನ ಮಾಡಬಹುದು ಎಂದರು. ಹಲವು ಸಂದರ್ಭಗಳಲ್ಲಿ ರಕ್ತ ಅನಿವಾರ್ಯವಾಗಿದೆ, ಆದ್ದರಿಂದ ದಾನಿಗಳು ಮುಂದೆ ಬರಬೇಕೆಂದ ಅವರು, ರಕ್ತ ಕೊಟ್ಟವರಿಗೂ ಅನುಕೂಲವಿದೆ ಎಂದರು. ಹಾಗಾಗಿ ಕೆಂಪು ರಕ್ತ ಕಣ ಆಗಿರ್ಬೋದು, ನೀಲಿ ರಕ್ತ ಕಣ ಆಗಿರ್ಬೋದು, ರೆಡ್ ಬ್ಲಡ್ ಪ್ಲಾಸ್ಮಾ ಆಗಿರ್ಬೋದು, ಇವನ್ನೆಲ್ಲ ನಾವು ಬೇರ್ಪಡಿಸಿ ಯಾರಿಗೆ ಯಾವ ಔಷಧ ಕೊರತೆ ಇದೆ ಅದನ್ನು ಮಾತ್ರ ಕೊಡೋದ್ರಿಂದ ಕನಿಷ್ಠ 2-3 ರೋಗಿಗಳ ಜೀವ ಉಳಿಯುತ್ತೆ. ಒಮ್ಮೆ ರಕ್ತದಾನ ಮಾಡಿದರೆ ಹಾಗೆ ಹಳೆ ರಕ್ತ ದಾನಿಗಳಿಗೂ ಕೂಡ ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಲಾಭ ಇದೆ. ಹಳೆ ರಕ್ತ ಹೋಗಿ ಹೊಸ ರಕ್ತ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ, ಅವ್ರಿಗೂ ಕೂಡ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು. ಹಾಗಾಗಿ ಸಾಕಷ್ಟು ಒಂದು ಮೂಢನಂಬಿಕೆ ಇದೆ ರಕ್ತದಾನದ ಬಗ್ಗೆ, ಅದು ಹೋಗಲಾಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರತಿಯೊಂದು ಸಣ್ಣ ಸಣ್ಣ ಊರುಗಳಿಗೂ ಹೋಗಿ ರಕ್ತದಾನವನ್ನು ಶಿಬಿರಗಳನ್ನು ಇತ್ತೀಚೆಗೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ರಕ್ತ ಸಿಗೋದು ಕಡಿಮೆ ಆದರೂ ಕೂಡ ನಾವೊಂದು ಅರಿವನ್ನು ಮೂಡಿಸ್ತಾ ಇದ್ದೇವೆ. ಆದರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಕೂಡ ಒಂದು ಭಯ ಆತಂಕವನ್ನು ದೂರ. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್, ವೈದ್ಯರಾದ ಡಾಕ್ಟರ್ ಸತೀಶ್, ತಥಾಸ್ತು ಸಂಸ್ಥೆಯ ಅಧ್ಯಕ್ಷ ಉದಯ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.